ಎಲ್ರಿಗೂ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯ ಮುಖ್ಯಸ್ಥರಾದ ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಒಬ್ಬ ಪ್ರೇರಣಾ ಗುರು, ಒಬ್ಬ ಮಾರ್ಗದರ್ಶಿ, ಸಾಮಾಜಿಕ ಮಾಧ್ಯಮದ ಪ್ರಭಾವಿ, ಅದೇ ರೀತಿ ಅನೇಕ ಜನಪ್ರಿಯ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅದೇ ರೀತಿ ಇವರು ಒಬ್ಬ ಸ್ಟಾರ್ ಆಂಕರ್ ಕೂಡ ಹೌದು. ಬನ್ನಿ, ಈ ಸ್ಟಾರ್ ಆಂಕರ್ನ ನಾವು ನಿರೂಪಣೆ ಬಗ್ಗೆ ಹಲವಾರು ವಿಚಾರಗಳನ್ನ ಕೇಳಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಒಂದು ವಿಡಿಯೋ ಏನಿದೆ, ಆಂಕರಿಂಗ್ ಕ್ಷೇತ್ರದಲ್ಲಿ ಯಾರು ಆಸ್ಪಿರೆಂಟ್ಸ್ ಇದ್ದೀರಾ, ಅಂದ್ರೆ ಒಂದು ಆಂಕರಿಂಗ್ ಫೀಲ್ಡ್ ಅಲ್ಲಿ ಆಕಾಂಕ್ಷಿಗಳಿದ್ದೀರಾ, ನಿಮಗೆ ಒಂದು ದಾರಿ ದೀಪ ಆಗಿರುತ್ತೆ ಈ ಒಂದು ವಿಡಿಯೋ. ಕಡೆ ತನಕ ವಾಚ್ ಮಾಡಿ, ನಿರೂಪಣೆ ಬಗ್ಗೆ ಅನೇಕ ವಿಚಾರಗಳನ್ನ ನೀವು ತಿಳಿದುಕೊಳ್ತೀರಾ ಅಂತ ಹೇಳ್ತಾ ಮೊದಲಿಗೆ ನಾವು ನಮ್ಮ ಜೆಪಿ ಸರ್ ನ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ನಮಸ್ಕಾರ ಲತಾ ಅವರೇ. ನಾವು ಈ ರೀತಿ ಯಾರ್ಯಾರು ಆಸಕ್ತಿ ಇರುತ್ತೋ ನಮ್ಮ ಕೋರ್ಸಿಗೆ ಬಂದವರಿಗೆಲ್ಲ ಅಸೈನ್ಮೆಂಟ್ ಕೊಟ್ಟಿರ್ತೇವೆ, ಆ ತರ ಅಸೈನ್ಮೆಂಟ್ ಅಲ್ಲಿ ತಾವು ಭಾಗವಹಿಸಿದಿರಿ. ಎಸ್, ತಮ್ಮ ಪ್ರಶ್ನೆ ಆರಂಭ ಮಾಡಿ. ಖಂಡಿತ ಸರ್, ನಿರೂಪಣೆ ಬಗ್ಗೆ ನಾನು ನಿಮ್ಮ ಹತ್ರ ಇವತ್ತು ಹಲವಾರು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತ ಇದ್ದೀನಿ ಸರ್. ಒಬ್ಬ ವ್ಯಕ್ತಿ ಆಂಕರಿಂಗ್ ಅನ್ನ ಪ್ರೊಫೆಷನ್ ಆಗಿ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಾಗ ಅವರು ಯಾವ ರೀತಿಯ ಒಂದು ಕ್ವಾಲಿಫಿಕೇಶನ್ ಅವರು ಹೊಂದಿರಬೇಕು ಸರ್? ಆಂಕರ್ ಆಗ್ಬೇಕು ಅನ್ನೋದಕ್ಕೆ ಕ್ವಾಲಿಫಿಕೇಶನ್ ಒಂದೊಂದ್ಸರಿ ನಾನು ಇದೆ ಅಥವಾ ಇಲ್ಲ ಎರಡೂ ಉತ್ತರ ಸರಿಯಾಗುತ್ತೆ. ಯಾಕೆ ಅಂತ ಅಂದ್ರೆ, ಸೋಷಿಯಲ್ ಮೀಡಿಯಾನಲ್ಲಿ ಆಂಕರ್ ಆಗೋದಕ್ಕೆ ಯಾವುದೇ ಕ್ವಾಲಿಫಿಕೇಶನ್ ಇದ್ರೂ ನಡೀತದೆ. ಕೇವಲ ನ್ಯೂಸ್ ರೀಡರ್ ಆಗಬೇಕು ಅಂತ ಅಂದ್ರೆ ದೂರದರ್ಶನ್ ಅಂತ ಚಾನೆಲ್ಗಳಲ್ಲಿ ಒಂದು ಪದವಿ ಆಗಿರಬೇಕು, ಜರ್ನಲಿಸಮ್ಗೆ ಸಂಬಂಧಪಟ್ಟಂತಹ ವಿಷಯ ಇದ್ರೆ ಒಳ್ಳೇದು ಅನ್ನೋದನ್ನ ಹೇಳ್ತಾರೆ. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಅಂದ್ರೆ, ಒಂದು ಪದವಿ ಇದ್ರೆ ಆ ಪದವಿಯ ಜೊತೆಗೆ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿದ್ರೆ ಆಯಾ ಚಾನೆಲ್ ಅವರು ನಮ್ಮ ಮಾತುಕತೆ ಶೈಲಿ, ಜ್ಞಾನ, ನಾಲೆಡ್ಜ್ ಆ ಫೀಲ್ಡ್ ಅಲ್ಲಿ ಹೇಗಿದೆ ಇವನ್ನೆಲ್ಲ ಗಮನಿಸ್ತಾರೆ. ಸೊ ಹಾಗಾಗಿ ನಾವು ಯಾವ ವೇದಿಕೆಗೆ ನಾವು ಹೋಗ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸಾಮಾನ್ಯವಾಗಿ ಒಂದು ಪದವಿ ಅಂತೂ ಇರಲೇಬೇಕು. ಆ ಪದವಿ ಪತ್ರಿಕೋದ್ಯಮಕ್ಕೆ ಒಳಗೊಂಡಿದ್ರೆ ಸ್ವಲ್ಪ ಸಹಾಯ ಜಾಸ್ತಿ ಆಗೋದನ್ನ ನಾನು ಗಮನಿಸಿದ್ದೇನೆ. ಖಂಡಿತ ಸರ್. ಈಗ ಒಂದು ಮುಂಚಿತವಾಗಿ ಒಬ್ರಿಗೆ ಐಡಿಯಾ ಇದೆ, ತಮ್ಮ ಕೆರಿಯರ್ ಅನ್ನ ಈ ರೀತಿ ಆಂಕರಿಂಗ್ ಒಂದು ಫೀಲ್ಡ್ ಅಲ್ಲಿ ಮಾಡ್ಬೇಕು ಅಂತ ಇದ್ದಾಗ, ಮುಂಚಿತವಾದ ಒಂದು ಕಾಲದಿಂದ ಅವ್ರು ಯಾವ ರೀತಿಯಾದ ಒಂದು ಪ್ರಿಪರೇಷನ್ ಮಾಡ್ಕೋಬೇಕು ಸರ್? ಫಾರ್ ಎಕ್ಸಾಂಪಲ್, ಜನರಲ್ ನಾಲೆಜ್ ಬೆಳೆಸ್ಕೊಳ್ಳೋದಿರ್ಬೋದು, ಪುಸ್ತಕಗಳನ್ನ ಓದೋದಿರ್ಬೋದು, ಇದು ಎಷ್ಟು ಮುಖ್ಯ ಆಗುತ್ತೆ ಸರ್ ಒಬ್ಬ ಆಂಕರ್ಗೆ? ಪ್ರತಿ ಮನುಷ್ಯನಿಗೆ ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಆದ್ರೆ ಒಬ್ಬ ಆಂಕರ್ ಆಗೋನ್ ಏನಾಗುತ್ತೆ ಅಂದ್ರೆ, ಪತ್ರಿಕೆಗಳನ್ನ ನಿರಂತರವಾಗಿ ಓದುವುದರ ಮೂಲಕ ನಾವು ಕರೆಂಟ್ ಅಪ್ಡೇಟ್ಸ್ ಏನಿರುತ್ತೆ ಅದೆಲ್ಲ ಗೊತ್ತಿರಬೇಕಾಗ್ತದೆ. ಈಗ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಅಂದ್ರೆ, ನಾವೀಗ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳಬೇಕಾಗ್ತದೆ. ನಾವು ಪಿತಪ್ಪಿ ಯಡಿಯೂರಪ್ಪ ಅವರು ಅಂದ್ರೆ, ಓ ಇವರು ಈಗ ಇಂಟರ್ನಲ್ ಕೇಳ್ತಾರೆ ಅಂತ ಯಡಿಯೂರಪ್ಪ ಅವರು ಅಂತ ಅಂತೀವಿ, ಅಥವಾ ಎಚ್ ಡಿ ಕುಮಾರಸ್ವಾಮಿ ಅಂತ ಅಂತೀವಿ. ಇವರು ಅಪ್ಡೇಟ್ ಆಗಿಲ್ಲ ಅನ್ನೋ ಫೀಲಿಂಗ್ ಬರ್ತದೆ. ಇನ್ನು ಅದೇ ರೀತಿ ನಾವು ಈ ಕಾಲದಲ್ಲಿ ಏನ್ ನಡೀತಾ ಇದೆ, ಸುತ್ತಮುತ್ತ ಏನ್ ನಡೀತಾ ಇದೆ, ಅಬ್ಸರ್ವೆಂಟ್ ಆಗಿರ್ಬೇಕು. ಸೊ ಅದು ಮಾಹಿತಿ ಪತ್ರಿಕೆಗಳ ಮೂಲಕ ಸಿಗುತ್ತೆ, ಮಾಧ್ಯಮಗಳ ಮೂಲಕನೇ ಸಿಗುತ್ತೆ. ಯಾವ ಮಾಹಿತಿ ನಮಗೆ ಹೆಚ್ಚು ಬೇಕಾಗ್ತದೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕಾಗ್ತದೆ. ಅಂದ್ರೆ ಒಬ್ಬ ತೀರ ಸಾಮಾನ್ಯ ಮನುಷ್ಯನಿಗಿಂತ ಒಂದು ರೀತಿಯ ಜನರಲ್ ನಾಲೆಡ್ಜ್ ಅನ್ನ ಸಂಪೂರ್ಣವಾಗಿ ಇಟ್ಕೊಳ್ಳುವಂಥದ್ದು ಮುಖ್ಯ ಆಗ್ತದೆ ಅಂತ ನನ್ನ ಭಾವನೆ. ಖಂಡಿತ ಸರ್. ಈ ಒಂದು ನಿಟ್ಟಿನಲ್ಲಿ ಜರ್ನಲಿಸಂ ಅನ್ನೋದು ತುಂಬಾ ಪ್ರಾಮುಖ್ಯತೆ ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಸೊ ಈ ಕೋರ್ಸ್ ಮಾಡೋದು ಕಂಪಲ್ಸರಿನಾ ಸರ್, ಪ್ರತಿಯೊಬ್ಬರು ಮಾಡ್ಲೇಬೇಕಾ ಅನ್ನೋದು ನನ್ನ ಪ್ರಶ್ನೆ. ನಾನು ಮತ್ತೆ ಮೊದಲನೇ ಪ್ರಶ್ನೆಗೆ ಬರ್ತೇನೆ. ಕೇವಲ ಅದು ದೂರದರ್ಶನದಲ್ಲಿ ನ್ಯೂಸ್ ರೀಡರ್ ಆಗ್ಲಿಕ್ಕೆ ಮುಂಚೆ ಕೇಳ್ತಾ ಇದ್ದಿದ್ದು, ಪತ್ರಿಕೆಗಳಲ್ಲಿ ಕೇಳ್ತಾ ಇದ್ದಿದ್ದು. ಆದರೆ ಕೇವಲ ನಿರೂಪಕ ಆಗಬೇಕು ಅಥವಾ ಈಗ ಬೇರೆ ವಿಚಾರಗಳ ಬಗ್ಗೆ ಶೋಸ್ ಮಾಡಬೇಕು, ರಿಯಾಲಿಟಿ ಶೋಸ್ ಮಾಡಬೇಕು ಅಂದ್ರೆ ನಿಮ್ಮ ಮಾತಿನ ಗಮ್ಮತ್ತು ಅಥವಾ ಯಾವುದೇ ಒಂದು ಕ್ಷೇತ್ರದ ಪರಿಣಿತಿಯು ಕೆಲಸ ಮಾಡ್ತದೆ. ಸೊ ಆ ಪರಿಣಿತಿ ನಾನು ಯಾವ ಕ್ಷೇತ್ರದಲ್ಲಿ ಗುರುತಿಸ್ಕೋಬೇಕು, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ ಆಯಾ ಮನೋಗುಣ ಅಂತ ಹೇಳ್ತೇವೆ. ಒಂದೊಂದು ಚಾನೆಲ್ಗೂ ಒಂದೊಂದು ಮನೋಧರ್ಮ ಮನೋಗುಣ ಇರ್ತದೆ. ಅದನ್ನ ಅರ್ಥ ಮಾಡಿಕೊಂಡು ನಾನು ಏನಾಗಬೇಕು ಅಂತ ಇದ್ದೀನಿ ಅದಕ್ಕೆ ಪೂರಕವಾಗಿ ಸಿದ್ಧತೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ.
ಖಂಡಿತ ಸರ್, ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯಲ್ಲಿ ಕೂಡ ನಮಗೆ ಅನೇಕ ಅಸೈನ್ಮೆಂಟ್ಸ್ ಅನ್ನ ನೀವು ಕೊಡ್ತೀರಾ ಸರ್. ಅಂದ್ರೆ ನಾಲೆಜ್ ಅನ್ನು ಕೊಡುವುದರ ಜೊತೆಗೆ ಒಂದು ಪ್ರಾಕ್ಟಿಕಲ್ ನಾಲೆಜ್, ನಮ್ಮಿಂದ ಏನ್ ನೀವು ಈ ವಿಡಿಯೋಸ್ ಅನ್ನ ಮಾಡಿಸ್ತೀರಾ, ಈ ತರವಾದ ಪ್ರಾಯೋಗಿಕವಾದ ಒಂದು ಕೆಲಸ ಮಾಡೋದು ತುಂಬಾ ಮುಖ್ಯ. ಅದು ನಮ್ಮ ಸಂಸ್ಥೆಯಲ್ಲೇ ನಾನು ನೋಡ್ತಾ ಇರೋದು ಸರ್. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಏನಾಗ್ತದೆ, ಥಿಯರಿ ಪ್ರಾಕ್ಟಿಕಲ್ಸ್ ಅಂತ ಸಾಮಾನ್ಯವಾಗಿ ಕಾಲೇಜ್ನಲ್ಲಿ ಓದ್ದಾಗ ಹೇಳ್ತಾರೆ. ಥಿಯರಿ ಜಾಸ್ತಿ ಇದ್ದು ಪ್ರಾಕ್ಟಿಕಲ್ಸ್ ಕಡಿಮೆ ಇರುವಂಥದ್ದನ್ನ ನಾವು ಎಜುಕೇಷನಲ್ ಸಿಸ್ಟಮ್ ನೋಡ್ತೇವೆ. ಆದರೆ ಸ್ಕಿಲ್ ಬೇಸ್ಡ್ ಕೋರ್ಸಸ್ ಅಲ್ಲಿ ಏನಿರ್ತದೆ, ಡಿಪ್ಲೊಮಾನಲ್ಲಾಗಲಿ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಲ್ಲಾಗಲಿ 70-75% ಸ್ಕಿಲ್ಸ್ ಬೇಸ್ಡ್ ಇರ್ತದೆ, ಇನ್ನು ಉಳಿದಿದ್ದು ನಾಲೆಡ್ಜ್ ಬೇಸ್ಡ್ ಇರ್ತದೆ. ಯಾವುದೇ ಜ್ಞಾನ ಆಗಲಿ ಆ ಜ್ಞಾನವನ್ನ ಕೌಶಲ್ಯಗಳ ಮೂಲಕ ಪಡೆದುಕೊಂಡಾಗ ಅಂತರ್ಗತ ಆಗೋದನ್ನ ನಾನು ಗಮನಿಸುತ್ತೇನೆ. ಉದಾಹರಣೆಗೆ ಮಾತನಾಡುವ ಕಲೆ ಆಗಿರಲಿ ಅಥವಾ ನಿರೂಪಣೆಯ ಕಲೆ ಆಗಿರಲಿ, ನಾವು ಬೈ ಪ್ರಾಕ್ಟೀಸ್, ಪ್ರಿಪ್ರೇಷನ್, ರಿಹರ್ಸಲ್ ಇದ್ರ ಮೂಲಕ ಸಾಧ್ಯ. ಇಲ್ಲದೆ ಹೋದ್ರೆ ಏನಾಗ್ತದೆ, ನಾವು ಕೇವಲ ಸುಮ್ಮನೆ ಆಗ್ಬೇಕು ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ರೆ ಆಗೋದಿಲ್ಲ. ಆಗುವ ನಿಟ್ಟಿನಲ್ಲಿ ಏನು ಪ್ರಯತ್ನಗಳನ್ನ ಮಾಡ್ತಾ ಇದ್ವಿ, ಯಾವ ತರನಾದ ನಾವು ಸಿದ್ಧತೆಗಳನ್ನ ಮಾಡಿಕೊಂಡು ಮಾಡುವ ಆರಂಭಿಕ ಹಂತದಲ್ಲಿ ಅನೇಕ ತಪ್ಪುಗಳಾಗುತ್ತೆ. ಆ ತಪ್ಪುಗಳಾಗೋದಕ್ಕೆ ಬಿಡಬೇಕು, ಆದ್ರೆ ಮಾಡಿದ ತಪ್ಪನ್ನೇ ಮಾಡಬಾರ್ದು. ಬೇರೆ ಬೇರೆ ತಪ್ಪು ಮಾಡ್ತಾ ಹೋಗ್ತಾ ಇದ್ರೆ ಆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾವಾಗ ಒಂದ್ಸರಿ ನೀವು ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೊಳ್ತೀರಿ, ದಟ್ಸ್ ಇಟ್, ನಿಮ್ಗೆ ಎಲ್ಲವೂ ನಿಮ್ ಕೈಗೆ ಸಿಗುತ್ತೆ ಅಂತ ಅನ್ಸ್ಬಿಡತ್ತೆ. ಖಂಡಿತ ಸರ್, ಇಲ್ಲಿ ನಾನು ಸ್ವಂತವಾಗಿ ನಾನು ತುಂಬಾ ಕಲ್ತ್ಕೊಂಡಿದ್ದೆ ಸರ್, ಬಟ್ ನಿಮ್ಮಿಂದ ಸಿಕ್ತಿರೋ ಆ ಟಿಪ್ಸ್ ನಂಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದೇ ರೀತಿ ಪ್ರಾಯೋಗಿಕವಾಗಿ ನೀವು ನಮ್ಗೆ ಒಂದು ಸ್ಟೇಜ್ ಅನ್ನು ಕೊಟ್ಟಾಗ ಯಾವ ರೀತಿ ಆಂಕರಿಂಗ್ ಅನ್ನೋದು ಒಂದು ನಿಜವಾಗಿ ಯಾವ ರೀತಿಯಾಗಿರುತ್ತೆ ಅನ್ನೋದು ತಿಳಿದಾಗ ಅದರ ಒಂದು ಅರ್ಥವನ್ನ ತಿಳಿದುಕೊಂಡು ಪ್ರಾಕ್ಟೀಸ್ ಮಾಡಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ ಸರ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅದೇ ರೀತಿ ನನ್ನ ಒಂದು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಈಗ ಆಂಕರ್ ಆಗಿ ಏನೋ ರೆಡಿ ಆಗ್ಬಿಡ್ತಾರೆ ಸರ್, ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ, ಆದ್ರೆ ಅವಕಾಶಗಳಿಗಾಗಿ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಅಂದ್ರೆ ಸುಮಾರು ವರ್ಷಗಳಿಂದ ನೀವು ಫೀಲ್ಡ್ ಅಲ್ಲಿ ಇರೋದ್ರಿಂದ ನಿಮ್ಮಿಂದ ಅಂತವರಿಗೆ ಏನಾದ್ರೂ ಒಂದು ಟಿಪ್ಸ್ ಸಿಗ್ಬೋದಾ ಅನ್ನೋದು ಸರ್. ಅವಕಾಶಗಳನ್ನ ಯಾವಾಗ ಪ್ರಯತ್ನಿಸಬೇಕು ಅಂತ ಅಂದ್ರೆ ನಾವು ಒಂದು ಲೆವೆಲ್ಗೆ ಬಂದಿದ್ದೇವೆ ಅಂತ. ಈಗ ನಾನು ಭರತನಾಟ್ಯ ಡ್ಯಾನ್ಸರ್ಸ್ ನ ಸುಮಾರು ಜನ ನೋಡಿದ್ದಾರೆ, ಅವರು ಟೀಚರ್ಸ್ಗಳು ಎಸ್ ಯು ಆರ್ ರೆಡಿ ಅಂತ ಅಂದಾಗ ಮಾತ್ರ ಓಕೆ ಮಾಡ್ತಾರೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಕ್ಕೆ. ಆದ್ರೆ ಇವತ್ತೇನಾಗಿದೆ ಅಂದ್ರೆ 5% 10% ತಿಳ್ಕೊಂಡೇನೆ ತಕ್ಷಣ ಸರ್ ನಾನು ಆ ಟಿವಿ ಚಾನಲ್ಗೆ ಹೋಗ್ಬೇಕು ಸರ್, ಈ ರೇಡಿಯೋಗೆ ಹೋಗ್ಬೇಕು, ಆಗೋದಿಲ್ಲ. ಅದು ಅಲ್ಲಿ ಹೋದ್ರೆ ಬೈದು ಕಳಿಸ್ತಾರೆ, ಎಲ್ರಿ ಕಲ್ತ್ಕೊಂಡ್ರಿ, ಎಲ್ರಿ ತಿಳ್ಕೊಂಡ್ರಿ ಅಂತ ಹೇಳ್ತಾರೆ. ಒಂದು ಲೆವೆಲ್ಗೆ ರೆಡಿ ಆಗ್ಬೇಕು. ನಾನು ನನ್ನ ಹತ್ರ ಯಾರೇ ಟ್ರೈನಿಂಗಿಗೆ ಬಂದ್ರು ಅವ್ರಿಗೆ ಪರ್ಸೆಂಟೇಜು ಗ್ರೇಡ್ ಇವಾಗ ಯಾವ ಲೆವೆಲ್ ಅಲ್ಲಿ ಇದ್ದೀರಿ ನೀವು ಅಂತ ಪ್ರತಿ ಪಾರ್ಟಿಸಿಪೆಂಟ್ಸ್ಗೆ ಅರ್ಥ ಮಾಡಿಸ್ಬಿಡ್ತಾನೆ. ಆವಾಗ ಅವ್ರಿಗೆ ಒಂದು ಲೆವೆಲ್ ಗೊತ್ತಾಗ್ತದೆ, ಓ ನಾವು ಇನ್ನೂ ಇಷ್ಟು ಕಲಿಬೇಕಿದೆ, ಇಷ್ಟು ಬೆಳಿಬೇಕಿದೆ ಅನ್ನೋದನ್ನ ಅರ್ಥ ಮಾಡಿಸಿ ಎಸ್ ಯು ಆರ್ ರೆಡಿ ಅಂತ ನಾನೇನಾದರೂ ಹೇಳಿದ್ರೆ ಅವರು ಯಾವುದೇ ಚಾನಲ್ ಆಗಲಿ ರೇಡಿಯೋನಲ್ಲಾಗಲಿ ಡೆಫಿನೆಟ್ ಆಗಿ ಅವ್ರುಗಳೇನೆ ಇಂಥ ಕ್ಯಾಂಡಿಡೇಟ್ ಬಿಟ್ರೆ ನಮಗೆ ಲಾಸು ಅಂತ ಯೋಚನೆ ಮಾಡಬೇಕು, ಆ ಥರ ಇರ್ತಾರೆ. ಖಂಡಿತ ಸರ್, ನೀವು ಹೇಳೋದು ಸತ್ಯ ಸರ್. ಅದೇ ರೀತಿ ಒಬ್ಬ ಆಂಕರ್ಗೆ ತನ್ನದೇ ಆದ ಒಂದು ಶೈಲಿಯನ್ನ ಹೊಂದಿರುವುದು ಎಷ್ಟು ಮುಖ್ಯ ಸರ್? ಲತಾ ಅವರೇ, ನಮ್ಮದು ಸ್ವಂತಿಕೆ ಬಗ್ಗೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದಾಗ ಬೀಚಿಯವರ ಮಾತು ನೆನಪಾಗ್ತದೆ. ನಿನ್ನಂತೆ ನೀನಾಗು, ನಿನ್ನನ್ನು ಅರಿ ಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ ಅಂತ. ನಾವು ಯಾವಾಗ್ಲೂ ನಮ್ಮತನವನ್ನ ರೂಢಿಸ್ಕೊಳ್ತಾ ಹೋಗ್ಬೇಕು, ನಮ್ಮ ಯುನೀಕ್ನೆಸ್ ನ ಅರ್ಥ ಮಾಡ್ಕೋಬೇಕು. ಈಗ ಯಾರ್ದೋ ಧ್ವನಿ ಚೆನ್ನಾಗಿದೆ ಅಂತ ಅವ್ರ ಧ್ವನಿನಲ್ಲಿ ನಾನು ಮಾತಾಡಕ್ ಹೋದ್ರೆ ನನ್ನ ಐಡೆಂಟಿಟಿ ಕಡಿಮೆ ಆಗುತ್ತೆ. ಸೊ ನಮ್ಮ ಧ್ವನಿಯಲ್ಲೇನೆ ಕೆಲವೊಂದು ವಿಚಾರಗಳನ್ನ ತೆಗೆದುಕೊಳ್ಳೋಣ, ಕಾಪಿ ಮಾಡೋಣ, ಆದ್ರೆ ಸಂಪೂರ್ಣ ಕಾಪಿ ಮಾಡಬಾರ್ದು. ನಮ್ಮತನವನ್ನ ಉಳಿಸ್ಕೋಬೇಕು, ನಮ್ಮತನವನ್ನ ಬೆಳೆಸ್ಕೋಬೇಕು. ಆ ವಿಚಾರ ಹೇಳಕ್ ಬರ್ತೇನೆ. ಸೊ ದಟ್ ನಾವು ಯಾವಾಗ ನಮ್ಮತನವನ್ನ ಉಳಿಸ್ಕೊಳ್ತೀವಿ, ಬೆಳೆಸ್ಕೊಳ್ತೀವಿ, ಆಗ ನಮ್ಗೊಂದು ಐಡೆಂಟಿಟಿ ಬರ್ತದೆ, ಛಾಪು ಬರ್ತದೆ. ಎಸ್, ಇವ್ರ ತರ ಮಾತಾಡಬೇಕು ಅನ್ನೋಂಥದ್ದನ್ನ ಜನ ನಿರೀಕ್ಷೆ ಮಾಡ್ತಾರೆ, ಬಯಸ್ತಾರೆ. ಆಮೇಲೆ ಈ ಬೇರೆಯವ್ರಿಗೂ ಇವ್ರು ನೋಡ್ರಿ ಕಲ್ತ್ಕೊಳ್ರಿ ಅಂತ ಹೇಳ್ತಾರೆ. ಖಂಡಿತ ಸರ್, ಈಗ ಕಾಂಪಿಟೇಷನ್ ಇರುವ ಈ ಒಂದು ಪ್ರಪಂಚದಲ್ಲಿ ನಮ್ಮದೇ ಆದ ಒಂದು ಶೈಲಿಯನ್ನು ಹೊಂದಿರುವುದು ತುಂಬಾ ಮುಖ್ಯ ಸರ್. ಇಲ್ಲಾಂದ್ರೆ ಎಲ್ಲರಂತೆ ನಾವು ಆಗ್ಬಿಡ್ತೀವಿ. ಸೊ ನಮ್ಮದೇ ಆದಂತ ಒಂದು ಛಾಪು ಮೂಡಿಸಬೇಕಾದ್ರೆ ಖಂಡಿತ ನಮ್ಮದೇ ಆದಂತ ಒಂದು ಶೈಲಿಯನ್ನ ನಾವು ಡೆವಲಪ್ ಮಾಡ್ಕೋಬೇಕು. ಖಂಡಿತ ನಿಜ ಸರ್. ಅದೇ ರೀತಿ ಸರ್, ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ನೋಡ್ತಾ ಇದೀವಿ ಅನೇಕ ಬದಲಾವಣೆಗಳು ಆಗ್ತಾ ಇದೆ. ಅಂದ್ರೆ ಜನರ ಒಂದು ಅಭಿರುಚಿ ಕೂಡ ಬದಲಾವಣೆ ಆಗ್ತಾ ಇರೋದು ನಾವು ನೋಡ್ತಾ ಇದೀವಿ ಸರ್. ಅದೇ ರೀತಿ ಆಂಕರಿಂಗ್ ಕ್ಷೇತ್ರದಲ್ಲಿ ನೀವು ಹಲವಾರು ವರ್ಷಗಳಲ್ಲಿ
ಇಲ್ಲಿ ಕೆಲಸ ಮಾಡಿರೋದ್ರಿಂದ ನಾನು ಕೇಳ್ತಾ ಇರೋದು ಸರ್, ಯಾವ ರೀತಿಯ ಒಂದು ಬದಲಾವಣೆಗಳು ಆಗಿವೆ ಸರ್ ಆಂಕರಿಂಗ್ ಕ್ಷೇತ್ರದಲ್ಲಿ? ಈ ಕನ್ನಡನ ಕಂಗ್ಲಿಷ್ ಆಗಿ ಮಾತಾಡೋದನ್ನ ಕೆಲವು ಕಡೆ ನೋಡಿದ್ದೇನೆ, ವಿಶೇಷವಾಗಿ ಅದು ಎಫ್ ಎಂ ಗಳಲ್ಲಿ ಆ ಕಂಗ್ಲಿಷ್ ಕನ್ನಡ ಇಂಗ್ಲಿಷ್ ಎರಡು ಬೆರೆಸಿ ಇವರದೇ ಆದ ಒಂದು ಶೈಲಿಯಲ್ಲಿ ಮಾತಾಡೋದನ್ನ ನಾನು ಬದಲಾವಣೆಯನ್ನ ಗಮನಿಸಿದ್ದೇನೆ. ಅದು ಕೆಲವು ಚೆನ್ನಾಗಿರ್ತದೆ, ಅದು ಆಂಕರ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇರತ್ತೆ ಯಾವುದೇ ರೀತಿ ಮಾತನಾಡಿದ್ರು. ಹಾಗಂದ್ಬಿಟ್ಟು ಇಡೀ ಭಾಷೆನ ಕೊಲೆ ಮಾಡಬಾರ್ದಷ್ಟೇ. ಜೊತೆಗೆ ಇನ್ನೊಂದು ಏನ್ ಮಾಡ್ತೇವೆ ಅಂತ ಅನಗತ್ಯವಾಗಿ ನನ್ನ ವಿಜಯಲಕ್ಷ್ಮಿ ಶಿಬರೂರು ಒಂದು ವಿಡಿಯೋ ಮಾಡಿದ್ರು ಅವರ ಒಂದು ವಿಜಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೋಸ್ಕರ. ಅಲ್ಲಿ ನಾನೊಂದು ಮಾತು ಹೇಳಿದ್ದೆ, ನಿರೂಪಕರು ಕೂಗುಮಾರಿಗಳಾಗಬಾರದು ಅಂತ. ಸುಮ್ಮನೆ ಶೌಟ್ ಮಾಡಿಕೊಂಡು ಒಂದು ಜೋರದ ವಾಯ್ಸ್ ಅಲ್ಲಿ, ಅಥವಾ ಯಾರೋ ಒಂದು ಹಿಂದೆ ಬಾಲಕೃಷ್ಣ ಕಾಕತ್ಕರ್ ಅಂತ ಕ್ರೈಮ್ ಸ್ಟೋರಿನಲ್ಲಿ ವಾಯ್ಸ್ ಕೊಡ್ತಾ ಇದ್ರು, ಅದನ್ನ ನೋಡಿ ಈವನ್ ಪಾಪ್ಯುಲರ್ ಆದಂತಹ ವ್ಯಕ್ತಿಗಳು ಕೂಡ ಅವ್ರದೇ ಕಾಪಿ ಮಾಡಕ್ ಶುರು ಮಾಡ್ಬಿಟ್ರು. ಆ ಕಾಪಿ ಮಾಡಿದ್ದನ್ನ ಏನು ಅಂದ್ರೆ ಅದೇ ಶೈಲಿನ ಎಲ್ಲರೂ ಕಾಪಿ ಮಾಡೋದನ್ನ ನಾನು ಸುಮಾರು ಜನ ಗಮನಿಸ್ತಾ ಇದ್ದೇನೆ. ಅಂದ್ರೆ ಸ್ವಂತಿಕೆಯನ್ನ ಬೆಳೆಸ್ಕೊಳ್ಳದೆ ಯಾರೊಬ್ರು ಸಕ್ಸಸ್ ಆಯ್ತು ಅಂದ್ರೆ ಆ ಸಕ್ಸಸ್ ತರನೇ ಎಲ್ಲ ಮಾಡ್ಬೇಕು ಅಂತ. ಯಾವ್ದೋ ಒಂದು ಫಾರ್ಮುಲಾ, ಒಂದು ಫಿಲಮ್ ಸಕ್ಸಸ್ ಆಯ್ತು ಅಂತ ಅಂದ್ರೆ ಅದೇ ತರ ಫಿಲಮ್ ತೆಗೆದು ಆಮೇಲೆ ಫ್ಲಾಪ್ ಆಗ್ತಾವಲ್ಲ, ಆ ತರ ಆಗ್ಬಿಡ್ತಾರೆ. ಆ ತರ ಆಗಬಾರ್ದು. ಜನ ಎಲ್ಲ ತರದನ್ನು ಗುರುತಿಸ್ತಾ ಇರ್ತಾರೆ, ನಮ್ಮ ಶೈಲಿ ನಮ್ಮ ವಿಶಿಷ್ಟತೆಯನ್ನ ಗಮನಿಸ್ತಾ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಖಂಡಿತ ಸರ್, ಅಂದ್ರೆ ಚೇಂಜಿಂಗ್ ವಿತ್ ದ ಟ್ರೆಂಡ್ ಅನ್ನೋದು ಕೂಡ ಒಬ್ಬ ಆಂಕರ್ಗೆ ಮುಖ್ಯವಾದ ಒಂದು ಕ್ವಾಲಿಟಿನ ಸರ್. ನಾನು ಪರಿವರ್ತನೆ ಜಗತ್ತ ನಿಯಮ ಅಂತ ಶ್ರೀಕೃಷ್ಣ ಹೇಳಿರೋ ಮಾತನ್ನ ಒಪ್ಪಿ ಅಪರಿಮಿತ ಪರಿವರ್ತನೆ ಬೇಕು ಅಂತಾನೆ ವರ್ಕ್ಶಾಪ್ಸ್ ಮಾಡ್ತಾ ಇರೋವಂಥದ್ದು. ಆ ಪರಿವರ್ತನೆ ಬೇಕು, ಆ ಟ್ರೆಂಡೂ ಬೇಕು, ಕರೆಂಟ್ ವಿಚಾರಗಳು ಬೇಕು. ಆದರೆ ಜನ ಇಷ್ಟಪಡುವ ಹಾಗೆ ಸಕಾರಾತ್ಮಕವಾದ ದಿಕ್ಕಿನಲ್ಲಿ ಸಾಗಿದ್ರೆ ಅದನ್ನ ಸ್ವಾಗತಿಸ್ತಾರೆ, ಜನ ಸ್ವಾಗತ ಮಾಡಬೇಕು. ಖಂಡಿತ ಸರ್, ಇದು ಒಂದು ಪರ್ಸನಲ್ ಕ್ವೆಶನ್ ಸರ್ ನಿಮ್ಗೆ. ನೀವು ಸ್ಟಾರ್ ಆಂಕರ್ ಆಗಿ ಆಗಿದ್ದಾಗ ನೀವೇ ಒಂದು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಿದ್ರಿ ಆಂಕರಿಂಗ್ ನ ಬಗ್ಗೆ. ಸೊ ಆ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಿಕ್ಕೆ ನೀವು ಯಾವ ರೀತಿಯಾದ ಒಂದು ಕಸರತ್ತುಗಳನ್ನ ಮಾಡ್ತಾ ಇದ್ರಿ ಸರ್ ನೀವು? ಲತಾ ಅವರೇ, ನಾನು ಯಾವತ್ತೂ ಸ್ಟಾರ್ ಆಂಕರ್ ಅಂತ ಗುರುತಿಸ್ಕೊಂಡೇ ಇಲ್ಲ. ಆದ್ರೆ ಕೆಲವು ನಿಮ್ಮಂತವ್ರು ಅಥವಾ ಕೆಲವರು ಹೇಳ್ತಾರೆ ಇವರು ಈ ಕ್ಷೇತ್ರದಲ್ಲಿ, ಯಾಕೆಂದ್ರೆ ನಾನು ಸುಮಾರು 35-40 ವರ್ಷನೇ ಆಯ್ತು ನಾನು ಮಾತಿನ ಬಗ್ಗೆ ನನಗೆ ಆಸಕ್ತಿ ಸರಿಯಾಗಿ 35 ವರ್ಷ ಅಂತ ಹೇಳ್ಬೋದು. ನಾನು ಆ 35 ವರ್ಷಗಳಲ್ಲಿ ನಾನು ವೇದಿಕೆಯ ನಿರೂಪಕನಾಗಿ, ರೇಡಿಯೋನಲ್ಲಿ ಕಾರ್ಯಕ್ರಮಗಳನ್ನು ನೀಡುವವನಾಗಿ, ಟಿವಿನಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನೀಡಿಕೊಂಡು ಬಂತು. ಸೋಷಿಯಲ್ ಮೀಡಿಯಾನಲ್ಲೂ ಆಕ್ಟಿವ್ ಆಗಿರೋದ್ರಿಂದ ಜನ ಓಕೆ ಇವರಲ್ಲಿ ಏನೋ ಒಂದು ವಿಶೇಷತೆ ಇದೆ, ಮಾತಾಡಿದ್ರೆ ಇವ್ರ ಥರ ಮಾತಾಡಬೇಕು ಈಗೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಅದರ ಹಿಂದೆ ತುಂಬ ಶ್ರಮನೂ ಇದೆ, ಯಾಕೆಂದರೆ ನಾನು ಹಳ್ಳಿಯಿಂದ ಬಂದವನು, ನನ್ನ ಅಲ್ಪಪ್ರಾಣ ಮಹಾಪ್ರಾಣದಲ್ಲೂ ತುಂಬ ದೋಷ ಇತ್ತು, ಈಗ ಬಹುಪಾಲು ತಿದ್ದುಕೊಂಡೇ ಬಂದಿದ್ದೇನೆ. ಮತ್ತೆ ಭಾಷೆ ಅನ್ನೋದು ಏನಿದೆ ಅಂದ್ರೆ, ನಂಗೆ 10 ಜನ್ಮ ಇದ್ರು ಕಲಿತಾ ಇದ್ರು ಇನ್ನೂ ಬಾಕಿ ಉಳಿದಿರುತ್ತೆ, ಅದು ಗೊತ್ತಿದೆ ನನಗೆ. ಆದ್ರೆ ನಿರಂತರವಾದ ಕಲಿಕೆ ಇದ್ರೆ ಭಾಷೆಯ ವಿಚಾರಕ್ಕೆ ಹೆಚ್ಚು ಗಮನ ಕೊಡಬೇಕು ಎಲ್ಲರೂ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾನೆ. ಯಾಕಂದ್ರೆ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಎಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೇವೆ. ಆ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಸರಿಯಾಗಿರಬೇಕು. ಆ ನಿಟ್ಟಿನಲ್ಲಿ ನಾನು ಮಾತನ್ನ ಇನ್ನೂ ಏನು ಇಂಪ್ರೂವ್ ಮಾಡ್ಕೋಬಹುದು, ಬರವಣಿಗೆನಲ್ಲಿ ಇನ್ನೂ ಹೇಗೆ ತೊಡಗಿಸ್ಕೋಬಹುದು, ಈ ರೀತಿ ನಿರಂತರವಾದಂತಹ ಒಂದು ಕಲಿಕೆಯಲ್ಲಿ ತೊಡಗಿಸಿಕೊಂಡಿರುವ ಒಬ್ಬ ಪರ್ಮನೆಂಟ್ ಸ್ಟೂಡೆಂಟ್ ಆಗಿದ್ದೇನೆ. ಖಂಡಿತ ಸರ್, ಈ ಒಂದು ಪ್ರಶ್ನೆ ನಾನು ಯಾಕೆ ಕೇಳ್ದೆ ಅಂದ್ರೆ, ಯಾರಾದ್ರೂ ಸರಿ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿದ ನಂತರ ಕಲಿಕೆಯನ್ನ ನಿಲ್ಲಿಸ್ಬಿಡ್ತಾರೆ ಸರ್. ಸೊ ಅವರು ಕಲಿಕೆಯನ್ನ ಮುಂದುವರೆಸುವುದು ಎಷ್ಟು ಮುಖ್ಯ ಅನ್ನೋದು ನಿಮ್ಮ ಬಾಯಿಂದ ಹೇಳ್ಸೋದಿಕ್ಕೆ ನಾನು ಈ ಒಂದು ಪ್ರಶ್ನೆಯನ್ನು ಕೇಳಿದೆ ಸರ್. ಅದೇ ರೀತಿ ನೀವು ಬುದ್ಧಿವಂತಿಕೆಯಿಂದ ಪ್ರಶ್ನೆ ಕೇಳೋದು ಹೆಂಗೆ ಅಂದ್ರೆ ಹಿಂಗೇನೆ. ಇಲ್ಲ ಸರ್, ನಾವು ಯಾವಾಗ್ಲೂ ನಿಮ್ಮ ಶಿಷ್ಯರಾಗಿ ನಿಮ್ಮಿಂದ ಸ್ಫೂರ್ತಿಯನ್ನ ಪಡೀತಾ ಇರ್ತೀವಿ ಸರ್. ನೀವು ಯಾವಾಗ್ಲೂ ನನ್ಗೆ ಎಲ್ಲ ಬರುತ್ತೆ, ನಾನ್ ಎಲ್ಲ ಕಲ್ತಿದ್ದೀನಿ ಅಂತ ಹೇಳೋದೇ ಇಲ್ಲ. ನಿರಂತರ ನಾನು ಕಲಿತಾನೆ ಇದ್ದೀನಿ, ಕಲಿತಾನೆ ಇರ್ತೀನಿ ಅಂತ ನೀವೇನ್ ಹೇಳ್ತೀರಾ, ಇದು ಎಲ್ರೂ ತಿಳ್ಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು ಸರ್. ಸರ್, ಈಗ ನನ್ನ ಒಂದು ಕೊನೆಯ ಪ್ರಶ್ನೆ ಮತ್ತು ದೀರ್ಘವಾದ ಪ್ರಶ್ನೆ ಅಂತ ಹೇಳ್ಬೋದು ಸರ್. ಸರ್, ನಿಮ್ಮ ಜೀವನವನ್ನ
ಗಮನಿಸಿದಾಗ ಸರ್, ನೀವು ಒಬ್ಬ ಜನಪ್ರಿಯ ಆಂಕರ್ ಆಗಿ ಇದ್ದಾಗ ಜನ ನಿಮ್ಗೆ ಅಪಾರವಾದ ಪ್ರೀತಿಯನ್ನ ಕೊಡ್ತಾರೆ, ಅಭಿಮಾನವನ್ನ ಕೊಡ್ತಾರೆ ಸರ್. ಅದೇ ರೀತಿ ಹಲವು ವರ್ಷಗಳ ನಂತರ ನೀವು ಪ್ರೇರಣಾ ಗುರುವಿನ ರೂಪದಲ್ಲಿ, ಮಾರ್ಗದರ್ಶಿಯ ರೂಪದಲ್ಲಿ ಮತ್ತೆ ಒಂದು ಸಮಾಜಕ್ಕೆ ನೀವು ಗಿವ್ ಬ್ಯಾಕ್ ಮಾಡ್ತೀರಾ. ಅಂದ್ರೆ ಅವರು ಕೊಟ್ಟ ಪ್ರೀತಿ ಅಭಿಮಾನಕ್ಕೆ ಕೃತಜ್ಞತೆಯಿಂದ ನೀವು ಅವರಿಗೆ ಅವರಿಗೆ ಪ್ರೇರಣೆಯನ್ನ ಕೊಡ್ತೀರಾ, ಮಾರ್ಗದರ್ಶನವನ್ನ ಮಾಡ್ತೀರಾ. ಇದು ನನ್ಗೆ ತುಂಬಾ ಒಂದು ವಂಡರ್ಫುಲ್ ಅನ್ಸುತ್ತೆ ಸರ್. ಸೊ ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು ಪ್ರಶ್ನೆ ಬರುತ್ತೆ, ಒಬ್ಬ ಆಂಕರ್ಗೂನು ಕರ್ತವ್ಯಗಳಿರುತ್ತಾ ಒಂದು ಸಮಾಜದ ಪ್ರತಿ, ಒಂದು ದೇಶದ ಪ್ರತಿ ಅನ್ನೋದು ಸರ್? ವೇದಿಕೆಯ ಒಂದು ಮುಖ್ಯ ಭಾಗವನ್ನ ಅಲಂಕರಿಸೋದ್ರಿಂದ ನಾವು ಮಾತನಾಡುವ ಸಂದರ್ಭದಲ್ಲಿ ಸ್ಪೀಕರ್ಸು ಸ್ವಲ್ಪ ನೆಗೆಟಿವ್ ಆಗಿ ತಗೊಂಡೋದ್ರು ಅದನ್ನ ಸರಿದಾರಿಗೆ ತರೋದಕ್ಕೆ ನಿರೂಪಕನಿಗೆ ಸಾಧ್ಯವಿದೆ. ಇನ್ನು ಅನೇಕ ನಿರೂಪಕರು ಅದು ಒಂದು ಸೀಮಿತ ಕ್ಷೇತ್ರ ಅಂತ ಅನ್ಸ್ಕೊಂಡ್ರು ಆ ಒಂದು ಸಂದರ್ಭಕ್ಕೆ ಆ ವ್ಯಕ್ತಿ ಮುಖ್ಯ ಆಗಿರ್ತಾರೆ ನಿರೂಪಕ. ಅದನ್ನ ನಾವು ಗಮನದಲ್ಲಿಟ್ಕೋಬೇಕು. ನಾನು ತರಬೇತಿಯಲ್ಲಿ ಆಸಕ್ತಿ ಬಂದು ಒಬ್ಬ ನಿರೂಪಕ ಆಗಿದ್ದನು, ತರಬೇತುದಾರ ಆದ್ರೆ. ಹಾಗಾಗಿ ನಿರೂಪಕರು ಬೇರೆಯವರು ಯಾರಾದ್ರೂ ನನ್ನ ಹತ್ರ ಕಲ್ತ್ರೆ ಅದನ್ನ ಟ್ರೈನಿಂಗ್ ಕೊಡೋದಕ್ಕೆ ನನಗೆ ಸಾಧ್ಯ ಆಗುತ್ತೆ. ಈಗ ಕೇವಲ ಪ್ರಸಿದ್ಧ ನಿರೂಪಕರಿಗೆ ತರಬೇತಿ ನೀಡಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು, ಅಂದ್ರೆ ಅವ್ರು ಚೆನ್ನಾಗಿ ನಿರೂಪಕ ಆಗ್ಬಿಡ್ತಾರೆ, ಆದ್ರೆ ಬೇರೆಯವ್ರನ್ನ ನಿರೂಪಕರಾಗಿ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗದೇ ಇರಬಹುದು. ಯಾಕೆ ಅವ್ರಿಗೆ ಟ್ರೈನಿಂಗ್ ಸ್ಕಿಲ್ಸ್ ಗೊತ್ತಿರೋದಿಲ್ಲ. ಈಗ ನಾನೊಬ್ಬ ಟ್ರೈನರ್ ಆಗಿರೋದ್ರಿಂದ ಆ ಟ್ರೈನಿಂಗ್ ಸ್ಕಿಲ್ಸು ನನ್ನಲ್ಲಿರೋದ್ರಿಂದ ಇನ್ನೊಬ್ಬರನ್ನ ನಿರೂಪಕ ಮಾಡಬಹುದು ಅನ್ನುವ ಬಲವಾದ ನಂಬಿಕೆ ನನಗಿದೆ. ಜೊತೆಗೆ ಯಾವುದೇ ವ್ಯಕ್ತಿ ನನ್ನ ಬಳಿ ಬಂದರೆ ಅವರನ್ನು ಒಬ್ಬ ಭಾಷಣಕಾರ, ನಿರೂಪಕ, ತರಬೇತುದಾರನ ಆಗಿ ಮಾಡೋದಕ್ಕೆ ನನಗೆ ಸಾಧ್ಯ ಇದೆ ಅಂತ ಒಂದು ಅಭಿಮಾನದಿಂದ, ಸ್ವಾಭಿಮಾನದಿಂದ ನಾನು ಹೇಳ್ಕೊಳ್ತೇನೆ ಲತಾ ಅವರೇ. ಖಂಡಿತ ಸರ್, ನಿಮ್ಮಿಂದ ನಾವು ಹಲವಾರು ವಿಷಯಗಳನ್ನ ಕಲ್ತಿದೀವಿ, ನಿಮ್ಮಿಂದ ಪ್ರೇರಣೆಯನ್ನ ಹೊಂದಿದೀವಿ. ಒಂದು ದಿನ ನಾವು ನಿಮ್ ತರಾನೇ ಆಗ್ಬೇಕು ಅಂತ ಕನಸನ್ನು ಕೂಡ ಇಟ್ಕೊಂಡಿದೀವಿ ಸರ್. ಆ ಒಂದು ನಿಟ್ಟಿನಲ್ಲಿ ನಿಮ್ಮಿಂದ ನನಗೆ ತುಂಬಾ ಮಾರ್ಗದರ್ಶನ ಕೂಡ ಸಿಗ್ತಾ ಇದೆ ಸರ್. ಅದೇ ರೀತಿ ತುಂಬಾ ಥ್ಯಾಂಕ್ ಯು, ಇವತ್ತು ಎಷ್ಟೋ ವಿಚಾರಗಳನ್ನ ನಿರೂಪಣೆ ಬಗ್ಗೆ ನೀವು ನಮ್ಗೆ ತಿಳಿಸ್ಕೊಟ್ರಿ. ಒಬ್ಬ ಆಂಕರ್ಗೆ ಯಾವ ರೀತಿಯಾದ ಕ್ವಾಲಿಫಿಕೇಶನ್ ಇರಬೇಕು, ಯಾವ ರೀತಿಯ ಹವ್ಯಾಸಗಳನ್ನು ಅವನು ಹೊಂದಿರಬೇಕು, ಅವಕಾಶಗಳಿಗಾಗಿ ಯಾವ ರೀತಿ ಪ್ರಯತ್ನಗಳನ್ನ ಮಾಡಬೇಕು, ಚೇಂಜಿಂಗ್ ವಿತ್ ದ ಟ್ರೆಂಡ್ ಎಷ್ಟು ಮುಖ್ಯ ಆಗುತ್ತೆ, ಅದೇ ರೀತಿ ಒಬ್ಬ ಆಂಕರ್ನ ಕರ್ತವ್ಯಗಳನ್ನು ಕೂಡ ನೀವು ನಮ್ಗೆ ಹೇಳ್ಕೊಟ್ಟಿದ್ದೀರಾ ಸರ್. ತುಂಬಾ ವಿಚಾರಗಳನ್ನ ನಿಮ್ಮಿಂದ ಕಲ್ಕೊಂಡ್ವಿ ಇವತ್ತು. ನಿಮಗೆ ತುಂಬಾ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ತಮಗೂ ಧನ್ಯವಾದಗಳು. ನಾನು 1-to-1 ಮೆಂಟರಿಂಗ್ ಮಾಡೋದ್ರಿಂದ ಸುಮಾರು ಜನಕ್ಕೆ ಲಾಭ ಆಗಿದೆ. 1-to-1 ಮೆಂಟರಿಂಗ್ ಮಾಡೋದ್ರ ಜೊತೆಗೆ ಈ 3 months ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ನಲ್ಲಿ ನಾವೇನ್ ಮಾಡ್ತೇವೆ, ಪ್ರತಿ ವಾರ ಮಾರ್ಗದರ್ಶನವನ್ನ ನೀಡ್ತಾ ಹೋಗ್ತೇವೆ. ಜೊತೆಗೆ ನಾವು ಫ್ರೀ ವೆಬಿನಾರ್ಗಳನ್ನ ಮಾಡ್ತಾ ಇರ್ತವೆ. ಈ ಒಂದು ದೂರವಾಣಿ ಸಂಖ್ಯೆಗೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನೋಂದಾಯಿಸ್ಕೊಂಡಿದ್ರೆ ಆ ಫ್ರೀ ವೆಬಿನಾರ್ಗಳ ಬಗ್ಗೆ ಮಾಹಿತಿ ಗೊತ್ತಾಗ್ತದೆ. 3 months ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಅಥವಾ 3 days ರೆಸಿಡೆನ್ಶಿಯಲ್ ಕ್ಯಾಂಪ್ ಅಥವಾ 1-to-1 ಮೆಂಟರಿಂಗ್ ನಿಮಗೆ ಅಗತ್ಯ ಇದ್ರೆ ಖಂಡಿತವಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು ಈ ದೂರವಾಣಿ ಸಂಖ್ಯೆಗೆ ಅಂತ ಹೇಳ್ತೇನೆ. ಹಾಗೆ ಲತಾ ಅವರೇ, ನಮ್ಮ ಚೇರ್ಮನ್ ಚಂಗಲ್ ರಾಯರನ್ನ ಮಾತಾಡಿಸಿ, ಅವರು ಈ ಜವಾಬ್ದಾರಿ ತಗೊಂಡಿದಾರಲ್ಲ, ಈ ಕೋರ್ಸಿಗೆ ಸೇರೋದ್ರಿಂದ ಲಾಭ ಏನಾಗುತ್ತೆ ಅನ್ನೋದನ್ನ ಅವ್ರನ್ನೊಂದೆರಡು ಮಾತು ಕೇಳ್ಬಿಟ್ರು. ನಮಸ್ಕಾರ ಚಂಗಲ್ ರಾಯ ಸರ್ ಅವರೇ. ನಮಸ್ಕಾರ ಲತಾ ಮೇಡಮ್. ಸರ್, ಈ ಸಂಸ್ಥೆಯಲ್ಲಿ ನೀವು ನಮ್ಕಿಂತ ಸೀನಿಯರ್, ನಮ್ಕಿಂತ ಮುಂಚೆ ಇಲ್ಲಿ ಬಂದವರು ಸರ್. ನಾವು ಇಷ್ಟು ಕಡಿಮೆ ಕಾಲದಲ್ಲೇ ಇಷ್ಟೊಂದು ತಿಳ್ಕೊಂಡಿದೀವಿ ಅಂತಂದ್ರೆ, ಇಷ್ಟು ದಿನಗಳಿಂದ ನೀವು ಇಲ್ಲಿ ಇದ್ದು ಇನ್ನು ನಮ್ಕಿಂತ ಜಾಸ್ತಿ ತಿಳ್ಕೊಂಡಿದ್ದೀರಾ ಸರ್, ನನ್ನ ಪ್ರಕಾರ. ಸೊ ಅದ್ರ ಬಗ್ಗೆ ಹೇಳಿ ಸರ್. ನೀವು ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯಲ್ಲಿ ನಾವು ಜ್ಞಾನದ ಜೊತೆಗೆ ಜೀವನದ ಕೌಶಲ್ಯಗಳನ್ನು ಹೇಳ್ಕೊಡ್ತೀವಿ ಮೇಡಮ್. ಇದು ಬಹಳ ಮುಖ್ಯ. ನಾವು ಪುಸ್ತಕಗಳಾಗಲಿ ಕಾಲೇಜ್ನಲ್ಲಾಗಲಿ ಓದಿರ್ತೀವಿ, ಜ್ಞಾನ ಸಂಪಾದನೆ ಮಾಡಿರ್ಬೋದು, ಆದರೆ ಜೀವನದಲ್ಲಿ ನಾವು ಹೇಗೆ ಮುಂದುವರಿಬೇಕು, ನಮ್ಮ ಗುರಿ ಹೇಗೆ ಸೇರಬೇಕು ಅನ್ನೋದನ್ನು ಎಲ್ಲೂ ತಿಳ್ಕೊಳ್ಳೋದಿಲ್ಲ. ಆದ್ರಿಂದ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಿಇಒ ಆಗಿರ್ತಕ್ಕಂಥ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಅವರ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಜೀವನದ ಕೌಶಲ್ಯಗಳಿಗೆ ಹೆಚ್ಚಿಗೆ ಮಾತಾಡ್ತಾ ಇರ್ತೀವಿ, ಆದ್ಯತೆ ಜಾಸ್ತಿ ಇದೆ. ಈ ಲೈಫ್ ಸ್ಕಿಲ್ಸ್ ಬಹಳ ಇಂಪಾರ್ಟೆಂಟ್, ಆದ್ದರಿಂದ ಇದನ್ನ ಜಾಸ್ತಿ ಹೆಚ್ಚಿಗೆ ನಾವು ಈ ಒಂದು 3 months ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಂತ ಮಾಡಿದೀವಿ, ಅದರಲ್ಲಿ ಲಭ್ಯ ಆಗುತ್ತೆ. ಈ ಒಂದು 3 months ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಸೇರಿದವರಿಗೆ ಏನೇನು ಲಾಭಗಳು ಅನ್ನೋದನ್ನ ಹೇಳ್ಕೊಡ್ತೀವಿ. ಮೊದಲು ಅವರಿಗೆ ಒಂದು 200 ಕ್ವಾಲಿಟಿ ವಿಡಿಯೋಸ್, 8 modules ಅಂತಿದೆ, ಆ ಮಾಡ್ಯೂಲ್ಸ್ ಅನ್ನ ಅವರಿಗೆ ಲಭ್ಯವಾಗುತ್ತದೆ. ಅದು ಏನೇನಂತಂದ್ರೆ ಜೀವನ ಕೋಶಗಳಿಗೆ ಸಂಬಂಧಪಟ್ಟಿದ್ದು, ಆದ್ದರಿಂದ ಬಹಳ ಮುಖ್ಯ. ಡಿಸೈನ್ ಲೈಫ್,
ಪರ್ಸನಾಲಿಟಿ ಡೆವಲಪ್ಮೆಂಟ್ ಸಕ್ಸಸ್ ಸೀಕ್ರೆಟ್ ಟರ್ನಿಂಗ್ ಪಾಯಿಂಟ್ ಆರ್ಟ್ ಆಫ್ ಪೇರೆಂಟಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಜೆಪಿಸ್ ಆಡಿಯೋ ಬುಕ್ಸ್ ಮತ್ತು ಟ್ರಾನ್ಸ್ಫಾರ್ಮೇಶನ್ ಟಿಪ್ಸ್ ಇವೆಲ್ಲವೂ ಅವರಿಗೆ ಲಭ್ಯ ಆಗುತ್ತೆ. ಮತ್ತೆ 12 ವಾರಗಳ ಗುಂಪು ಮಾರ್ಗದರ್ಶನ ಇರುತ್ತೆ, 3 ಒಂದು ದಿನ ಶಿಬಿರ ಇರುತ್ತೆ, ಮತ್ತು 1 ವೈಯಕ್ತಿಕ ಮೆಂಟ್ರಿಂಗ್ 1-to-1 ಮೆಂಟ್ರಿಂಗ್ ವಿತ್ ಅವರ್ ಜೆಪಿ ಸರ್ ಇರುತ್ತೆ. ಇವೆಲ್ಲವ ಜೊತೆಗೆ ನಾವೊಂದು ಟೆಲಿಗ್ರಾಮ್ ಗ್ರೂಪ್ ಮಾಡಿದ್ವಿ. ಈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಆ್ಯಡ್ ಮಾಡಿರೋದ್ರಿಂದ ಅವರಿಗೆ ಅಪ್ಡೇಟ್ ಅಪ್ಗ್ರೇಡ್ ಆದಂಥ ವಿಷಯಗಳು ಸಹ ಅವರಿಗೆ ಲಭ್ಯ ಆಗುತ್ತೆ. ಇದು ಬಹಳಕ್ಕೆ ಮುಖ್ಯ. ನಾವು ಯಾವುದೋ ಒಂದು ಜಮಾನದಲ್ಲಿ ಕೆಲವು ತಿಳ್ಕೊಂಡಿರ್ತೀವಿ, ಆದರೆ ಪ್ರತಿನಿತ್ಯದ ವಿಷಯಗಳು ತಿಳ್ಕೊಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನೋಡಬೇಕು ಅಂತ ಹೇಳಿದ್ವಿ. ಮತ್ತೆ ನಾವು ವಿಡಿಯೋಸ್ ನೋಡಿ ಅದ್ರ ಕಾಮೆಂಟ್ ಮಾಡೋದು ವಿಚಾರ ಹೇಳ್ಕೊಡ್ತೀವಿ. ಕ್ವಶನ್ ಅಂಡ್ ಆನ್ಸರ್ ಸೆಷನ್ಸ್ ಇರುತ್ತೆ, ಗೆಸ್ಟ್ ವಿಸ್ಡಮ್ ಇರುತ್ತೆ, ಮತ್ತೆ ಇನ್ನೊಂದು ಬಹಳ ಅದ್ಭುತವಾದದ್ದು ಚಟುವಟಿಕೆಗಳು. ಇವತ್ತು ನೀವು ಮಾಡಿದ್ರಲ್ಲ ನಿರೂಪಣೆ, ಇಂತಹದ್ದ ಚಟುವಟಿಕೆಗಳು ಕೊಡ್ತಾ ಇರ್ತಾರೆ. ಪ್ರತಿ ವಾರವೂ ಇಂತಹ ಚಟುವಟಿಕೆಗಳು ನಡೀತಾ ಇರ್ತವೆ. ಅಸೈನ್ಮೆಂಟ್ಸ್ ಕೊಡ್ತಾ ಇರ್ತೀವಿ, ಅದರ ಕಲಿಕೆ ವಿಚಾರವಾಗಿ ಮಾತಾಡ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ನಮ್ಮ ಜ್ಞಾನ ಜಾಸ್ತಿ ಆಗುತ್ತೆ, ಕೌಶಲ್ಯಗಳು ಜಾಸ್ತಿ ಆಗುತ್ತೆ, ಮತ್ತು ಅಪ್ಗ್ರೇಡ್ ಮಾಡ್ಕೊತಾ ಇರ್ತೀವಿ. ಇವೆಲ್ಲವೂ ಲಭ್ಯ ಆಗುತ್ತೆ. ಮತ್ತೆ ನಾವು ಹೆಚ್ಚಿನ ಆದ್ಯತೆ ಜಾಸ್ತಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಸ್ಪೀಕಿಂಗ್ ಸ್ಕಿಲ್ಸ್ ಈ ವಿಚಾರವಾಗಿ ಮಾತಾಡ್ತಾ ಇರ್ತೀವಿ. ಆದ್ದರಿಂದ ಈ ಒಂದು ಸಂಸ್ಥೆಗೆ ಸೇರೋರಿಗೆ ಬಹಳಷ್ಟು ಲಭ್ಯ ಆಗುತ್ತೆ. ಅವರು ರಿಜಿಸ್ಟರ್ ಮಾಡಿಕೊಂಡು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಚೇರ್ಮ್ಯಾನ್, ನನ್ನ ಹೆಸರು ಚೆಂಗಲ್ರಾಯ, ನನ್ನ ನಂಬರ್ 7022887688 ಅಂತ ಹೇಳ್ತೀನಿ. ನಮ್ಮ ಕಚೇರಿ ಸಂಖ್ಯೆ 9620303030 ಆದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಮ್ಮ ಜೆ ಪಿ ಸರ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ 9886088888ಗೆ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ನಾವು ಈ ಒಂದು 3 ತಿಂಗಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಸೇರ್ಬೋದು. ಅವರಿಗೆ 3 ತಿಂಗಳ ನಂತರ ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ಸಹ ಅವರಿಗೆ ಲಭ್ಯ ಆಗುತ್ತೆ. ಅವರ ಸಾಮರ್ಥ್ಯದ ಅನುಗುಣವಾಗಿ ಒಂದು ಪತ್ರವನ್ನು ಸಹ ಅವ್ರಿಗೆ ಕೊಡ್ಲಿಕ್ಕಾಗುತ್ತೆ. ಇಷ್ಟು ಸೌಲಭ್ಯಗಳಿದೆ, ದಯವಿಟ್ಟು ಇದ್ರ ಸೌಲಭ್ಯ ಪಡ್ಕೋಬೇಕು ಅಂತೇಳಿ ಎಲ್ಲರಲ್ಲಿ ನನ್ನ ಕಳಕಳಿಯ ಮನವಿ ಅಂತ ಹೇಳಿ ಬಯಸ್ತೀನಿ. ನಮಸ್ಕಾರ ಲತಾ ಅವರೇ. ಖಂಡಿತ ಸರ್, ನೀವು ಹೇಳಿದ ಎಲ್ಲಾ ಪ್ರಯೋಜನಗಳನ್ನ ನಾನು ಪಡ್ಕೊಂತಾ ಇದ್ದೀನಿ ಸರ್. ಅದೇ ರೀತಿ ನನ್ಗೂ ಆಸೆ, ನನ್ನ ಎಲ್ಲಾ ಸ್ನೇಹಿತರು ಈ ಒಂದು ಪ್ರಯೋಜನಗಳನ್ನ ಪಡೆದುಕೊಂಡು ಜೀವನದಲ್ಲಿ ಸಕ್ಸೆಸ್ ಆಗ್ಬೇಕು ಅಂತ. ಸರ್, ನಿಮ್ಗೆ ಒಂದು ಕೊನೆಯ ಪ್ರಶ್ನೆ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇಲ್ಲಿಗೆ ಬಂದ ಮೇಲೆ ಆದ ಬದಲಾವಣೆಗಳು ಏನು ಸರ್? ನನ್ನಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಮೇಡಮ್. ಈ ಕಾನ್ಫಿಡೆನ್ಸ್ ಅನ್ನೋದು, ಆತ್ಮವಿಶ್ವಾಸ ಅನ್ನೋದು ಬಹಳ ಚೆನ್ನಾಗಿದೆ. ಯಾಕೆಂತ ಹೇಳಿದ್ರೆ, ಮೊದಲು ನಾವು ಈ ಲೆಕ್ಚರ್ ಕಾಲದವರು, ಬರೀ ಬರೆಯೋದು ಮಾತ್ರ ಇತ್ತು. ಈ ಮಾತುಗಾರಿಕೆ ಅನ್ನೋದು ನಮ್ಮ ಗುರುಗಳ ಮುಖಾಂತರ ನಾವು ಕಲ್ತಿದ್ದಾಯ್ತು. ಈಗ ಈ ಮಾತುಗಾರಿಕೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಈಗ ಇಂಡಿಯನ್ ಸೀನಿಯರ್ ಚೇಂಬರ್ ಅಲ್ಲಿ ಮಾತಾಡ್ಲಿಕ್ಕಾಗ್ಲಿ, ವೆಲ್ಕಮ್ ಆಗ್ಲಿ, ಅಥವಾ ವೋಟ್ ಆಫ್ ಥ್ಯಾಂಕ್ಸ್ ಆಗ್ಲಿ, ಅಥವಾ ಒಂದು ಇಂಟ್ರೊಡಕ್ಟರಿ ಆಗ್ಲಿ, ಎಲ್ಲರೂ ಮಾತಾಡ್ಲಿಕ್ಕೆ ಸಾಧ್ಯ ಆಯ್ತು. ನಂತರ ಸಮಾಜ ಸೇವೆ ಒಂದು ವಿಚಾರ ಮಾತಾಡಿ ಹೇಳಿದ್ರು, ಇದು ನಾನು ಮಾತಾಡಿದ್ದೀನಿ. ನಂತರ ಒಂದು ಚಂದನ ಟಿವಿಯಲ್ಲೂ ಸಹ ನಾವು 2 ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ. ಆ ಚಂದನ ಟಿವಿಯಲ್ಲಿ ಭೇಟಿ ಬಚಾವ್ ಭೇಟಿ ಪಡಾವ್ ಅನ್ನೋದಂತು, ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ಸ್ ಅನ್ನೋದು ಹೇಳ್ಬಿಟ್ಟು ಒಂದು ವಿಚಾರವಾಗಿ ಸಹ 2 ಚಂದನ ಟಿವಿ ಪ್ರೋಗ್ರಾಮ್ ಸಹ ಮಾಡಿದ್ವಿ. ಅಂದರೆ ನಮ್ಮ ಸಂಸ್ಥೆಯಲ್ಲಿ ಬರುವವರಿಗೆ ಅವರ ಜ್ಞಾನದ ಜೊತೆಗೆ ಕೌಶಲ್ಯಗಳ ಜೊತೆಗೆ ಅವ್ರಿಗೆ ಅವಕಾಶಗಳು ಉಂಟು, ಅವರ ಒಂದು ಚಾಪ್ ಮೂಡಿಸ್ಬೋದು, ಗುರುತಿಸಿಕೆ ಆಗುತ್ತೆ, ರೆಕಗ್ನಿಷನ್ ಆಗುತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಇದಕ್ಕೆಲ್ಲಕ್ಕೂ ಕಾರಣ ನಮ್ಮ ಮಾರ್ಗದರ್ಶಕರಾಗಂತಹ ನಮ್ಮ ಜಯಪ್ರಕಾಶ್ ನಾಗತಿ ಹಳ್ಳಿ ಅವರು. ಅವರ ಒಂದು 25 ವರ್ಷಗಳ ಅನುಭವವನ್ನು ದಾರಿಯಾಗಿ ನಮ್ಗೆ ಇವೆಲ್ಲ ವೆಬಿನಾರ್ ಮುಖಾಂತರ, ಸೆಷನ್ ಮುಖಾಂತರ, ವಿಡಿಯೋಸ್ ಮುಖಾಂತರ, ಅಪ್ಡೇಟ್ ಮಾಡೋ ಮುಖಾಂತರ ತಿಳಿಸ್ತಾ ಇರ್ತಾರೆ. ಆದ್ರಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಹಿಂಜರಿತೀವಿ, ಸೇರೋದಕ್ಕೆ ಹಿಂಜರಿತೀವಿ. ಆ ಫಸ್ಟ್ ಸ್ಟೆಪ್ ಅನ್ನೋದು ಮುಖ್ಯ. ಸೇರಿದ ಮೇಲೆ ಇವೆಲ್ಲೋ ಗಮನಕ್ಕೆ ಬರುತ್ತೆ. ಕೆಲವರು ಈಗ ಹೇಳ್ತಾರೆ, ಸರ್ ನಾನು ಮೊದಲೇ 5-6 ವರ್ಷ ಮೊದಲೇ ಸೇರ್ಬೇಕಾಗಿತ್ತು ಅಂತ ಹೇಳ್ತಾರೆ. ಆದ್ರೆ ಏನ್ ಪ್ರಯೋಜನ? ನಾವು ಸೇರ್ಬೇಕು, ಕಲಿಬೇಕು, ನಮ್ಮ ಒಂದು ಚಾಪ್ ಮೂಡಿಸ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಹೇಳಕ್ ಬಯಸ್ತೇವೆ. ಆದ್ರಿಂದ ಅವರು ನಮ್ಮ ಒಂದು ಜೊತೆಗಿದ್ದರೆ ಕಲಿಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿಕ್ಕೆ ಬಯಸ್ತೀನಿ ಮೇಡಮ್. ಖಂಡಿತವಾಗ್ಲೂ ಆಗುತ್ತೆ. ಖಂಡಿತ ಸರ್, ಈ ಒಂದು ಇಂಪ್ರೂವ್ಮೆಂಟ್ ನಮ್ಮೆಲ್ಲರಲ್ಲೂ ನಾವು ನೋಡ್ತಾ ಇದ್ದೀನಿ ಸರ್. ಅದೇ ರೀತಿ ನಮ್ ಸರ್ ಹೇಳ್ತಾ ಇರ್ತಾರೆ, ನೀವು ವ್ಯೂವರ್ಸ್ ಆಗಿರ್ಬೇಡಿ, ಬೇಗ ಪ್ಲೇಯರ್ಸ್ ಆಗಿ ಅಂತ. ಸೊ ಸ್ನೇಹಿತರೆ, ಖಂಡಿತ ನೀವು ಆಕ್ಷನ್ ಮೋಡ್ಗೆ ಬನ್ನಿ, ನಮ್ಮ ಸಂಸ್ಥೆಯಲ್ಲಿ ಸೇರ್ಕೊಳ್ಳಿ. ನಿರೂಪಣೆಯೇ ಅಲ್ಲ, ಹಲವಾರು ವಿಚಾರಗಳ ಬಗ್ಗೆ ನೀವು ತುಂಬಾ ಕಲಿತೀರಾ, ಜೀವನದಲ್ಲಿ ಬೇಕಾದ ಒಂದು ಸಕ್ಸಸ್ ಫಾರ್ಮುಲಾಸ್ ಎಲ್ಲ ಕಲಿತೀರಾ, ಖಂಡಿತ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗ್ ಅನ್ನಿಸ್ತು ಖಂಡಿತ ಕಾಮೆಂಟ್ ಮಾಡಿ. ಅದೇ ರೀತಿ ನಿರೂಪಣೆಯ ಬಗ್ಗೆ ಕೂಡ ಹಲವಾರು ವಿಚಾರಗಳನ್ನ ಇದರಲ್ಲಿ ನೀವು ಕಲ್ತ್ಕೊಂಡಿದ್ದೀರಾ, ಅವುಗಳನ್ನ ನೀವು ಕಲ್ತ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ಮಿಂಚಿ ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ. ಅದೇ ರೀತಿ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ದವರು ಖಂಡಿತ ಮಾಡಿ, ಮತ್ತೆ ಇನ್ನೊಂದು ವಿಡಿಯೋನೊಂದಿಗೆ ನಿಮ್ಮ ಕಣ್ಣು ಮುಂದೆ ಇರ್ತೀವಿ. ಅಲ್ಲಿವರೆಗೆ ನಮಸ್ಕಾರ.